ಪಶ್ಚಿಮ ದಾವಣಗೆರೆ ಜಿಲ್ಲೆಯಾದ್ಯಂತನೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಕಾಲುವೆ, ಬೇತೂರು, ಹಳ್ಳ ಭರ್ತಿಯಾಗಿದೆ. ರಸ್ತೆ ಸಂಪರ್ಕ ಬಂದ್ ಆಗಿದೆ. ರಾತ್ರಿ ಮಳೆಗೆ ಪುಟಗನಾಳ, ಬೇತೂರು ಸಂಪರ್ಕ ಬಂದ್ ಆಗಿದೆ. ಕೆಲ ತೋಟ ಗದ್ದೆಗಳಿಗೂ ಈ ಮಳೆಯ ನೀರು ನುಗ್ಗಿದೆ. ನೀರು ತುಂಬಿರೋದ್ರಿಂದ ಹಳ್ಳದ ನೀರಲ್ಲೇ ಜನರ ಓಡಾಟ ಅನಿವಾರ್ಯ ಆಗಿಬಿಟ್ಟಿದೆ. ದಾವಣಗೆರೆ ಭಾಗದ ದೃಶ್ಯವನ್ನ ಗಮನಿಸುತ್ತಾ ಇರೋದು ನೀವು. ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಮಳೆಯಾಗಿದೆ. ಮೂರ್ನಾಲ್ಕು ದಿನಗಳ ಕಾಲ ಮಳೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ದಾವಣಗೆರೆಯಲ್ಲಿ ಅಲರ್ಟ್ ಘೋಷಿಸಿದೆ. ಸೋ ಈ ಮಳೆಯಿಂದಾಗಿ ಬೇರೆ ಬೇರೆ ಗ್ರಾಮದಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಕಾಲುವೆ, ಬೇತೂರು, ಹಳ್ಳ ಭರ್ತಿಯಾಗಿದೆ. ರಸ್ತೆ ಸಂಪರ್ಕ ಬಂದ್ ಆಗಿರೋದನ್ನ ಗಮನಿಸಬಹುದು. ಈಗ ನೋಡ್ತಾ ಇರೋದು ಪುಟಗನಾಳ ಮತ್ತು ಬೇತೂರು ಸಂಪರ್ಕ ಕಲ್ಪಿಸುವ ರಸ್ತೆ ನೀರಿನಿಂದ ಬಂದ್ ಆಗಿಬಿಟ್ಟಿದೆ. ಕೆಲ ತೋಟಗಳಿಗೂ ಗದ್ದೆಗಳಿಗೂ ಮಳೆ ನೀರು ನುಗ್ಗಿದೆ. ತುಂಬಿ ಹರಿತಾ ಇರುವ ಹಳ್ಳದ ನೀರಲ್ಲೇ ಜನ ಓಡಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.